ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ಅಶ್ವಿನ್ ಲಾಕ್ಸ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ಕಳ್ಸಕ್ಕೆ ಸೀರೆನ ಯಾವ ರೀತಿ ಓಡಿಸೋದು ತುಂಬ ಗ್ರ್ಯಾಂಡ್ ಆಗಿ ಕಾಣೋ ಥರ ಯಾವ ರೀತಿ ಓಡಿಸೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಇನ್ನೇನು ಒನ್ ಮಂತ್ ಕಳೆದುಬಿಟ್ರೆ ಶ್ರಾವಣ ಸ್ಟಾರ್ಟ್ ಆಗುತ್ತೆ ಈ ವರ್ಷ ಶ್ರಾವಣ ಎಷ್ಟು ಬೇಗ ಬಂತು ಅನ್ನಿಸ್ತಾ ಇದೆ ಅಲ್ವಾ ಸೊ ಹಬ್ಬ ಪೂಜೆಗಳೆಲ್ಲ ಆಗುತ್ತೆ ಇನ್ನು ಸೊ ಹಾಗಾಗಿ ಪೂಜೆಗೆ ಈ ಥರ ಗ್ರ್ಯಾಂಡ್ ಆಗಿ ಕಳ್ಸಕ್ಕೆ ಸೀರೆ ಉಡ್ಸಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ಒಂದು ಕಾಂಟ್ರಾಸ್ಟ್ ಕಲರ್ ಸ್ಯಾರಿ ತೊಗೊಂಡಿದ್ದೀನಿ ಅದನ್ನು ಫಸ್ಟು ನಾನು ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಟ್ಸ್ನ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಎಷ್ಟು ಬೇಕಾಗತ್ತೆ ನೋಡಿಬಿಟ್ಟು ಚಿಕ್ಕದಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕದಾಗಿ ಪ್ಲೀಟ್ಸ್ಗಳನ್ನ ಮಾಡಿಟ್ಕೋಬೇಕು ಫಸ್ಟ್ಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದು ಈ ಕಳಸಕ್ಕೆ ಉಡಿಸ್ಬೇಕಾದ್ರೆ ಸ್ಯಾರಿ ಸೆಲೆಕ್ಷನ್ ಕೂಡ ತುಂಬಾ ಮುಖ್ಯ ಆಗುತ್ತೆ ಪ್ಲೇಟ್ಸ್ ಎಲ್ಲ ಚೆನ್ನಾಗಿ ಕುತ್ಕೋಬೇಕು ಆ ಥರ ಸ್ಯಾರಿ ತೊಗೊಂಡ್ರೆ ಒಂದು ಸ್ವಲ್ಪ ಸಾಫ್ಟ್ ಆಗಿರೋ ತರದ್ದು ಕಳ್ಸಕ್ಕೆ ಉಡಿಸಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ನಾನು ನೆರಿಗೆ ಎಲ್ಲ ಮಾಡ್ಬಿಟ್ಟು ಅದನ್ನು ಪಿನ್ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಅರ್ಧ ಸ್ಯಾರಿನ ಫೋಲ್ಡ್ ಮಾಡಿಟ್ಕೊಂಡಿದ್ದೀನಿ ಈ ಥರ ಹಾಫ್ ಸ್ಯಾರಿ ಮಾಡ್ಕೋಬೇಕು ಅದನ್ನು ಕೂಡ ಚಿಕ್ಕದಾಗಿ ನೆರಿಗೆ ಮಾಡಿಟ್ಕೋಬೇಕು ಫುಲ್ಲು ಅದು ಸೆರ್ಗು ಎಲ್ಲಿವರೆಗೂ ಮಾಡಿದಿರಲ್ವಾ ಅಲ್ಲಿವರೆಗೂ ನೀಟಾಗಿ ಈ ಥರ ನೆರಿಗೆಗಳನ್ನ ಮಾಡ್ಕೊಳ್ತಾ ಹೋಗಬೇಕು ನೋಡಿ ನಮ್ಮ ಕೈಯಲ್ಲಿ ಎಷ್ಟು ಹಿಡಿಯೋಕ್ಕಾಗುತ್ತೋ ಅಷ್ಟು ನರಿಗೆಗಳನ್ನ ಮಾಡ್ಕೋಬೇಕು ಅಲ್ಲಿ ನಾನು ಈಗ ಒಂದು ಪಿನ್ ಅಥವಾ ಕ್ಲಿಪ್ ಏನಾದರೂ ಯೂಸ್ ಮಾಡಿ ಹಾಕ್ಕೋಬೇಕಾಗತ್ತೆ ಇಲ್ಲಾಂದರೆ ಜಾರು ಹೋಗುತ್ತಲ್ವ ಸೊ ಹಾಗಾಗಿ ನಾನು ಇಲ್ಲಿ ಕ್ಲಿಪ್ ಯೂಸ್ ಮಾಡ್ತಾಯಿದ್ದೀನಿ ಪಿನ್ ಯೂಸ್ ಮಾಡೋದಕ್ಕಿಂತ ಈ ಥರ ಕ್ಲಿಪ್ಸ್ನ ಯೂಸ್ ಮಾಡಿದ್ರೆ ಒಳ್ಳೆಯದು ಸ್ಯಾರಿ ಕೂಡ ಹಾಳಾಗಲ್ಲ ನೋಡಿ ಈ ಥರ ಮಾಡ್ಕೊಂಬಿಟ್ಟು ನೆಕ್ಸ್ಟು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ ಹಾಗೇ ಫುಲ್ ಸ್ಯಾರಿ ಎಷ್ಟು ಸೆರ್ಗು ಬಿಟ್ಬಿಟ್ಟು ಇನ್ನು ಉಳಿದಿದ್ದು ಸ್ಯಾರಿ ಎಷ್ಟಿದೆಯೋ ಅಷ್ಟು ಕೂಡ ನಾನು ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನನಗಂತೂ ಈ ಥರ ಪೂಜೆಗಳಲ್ಲಿ ಕಳ್ಸೋಕ್ಕೆ ಸೀರೆ ಉಡ್ಸೋದು ಅಲಂಕಾರ ಮಾಡೋದು ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ ನಾನು ಮದುವೆ ಆಗಿ ಹೊಸದ್ರಲ್ಲಿ ಅಂದರೆ ಐದು ವರ್ಷ ಮಂಗಳಗೌರಿ ಪೂಜೆ ಮಾಡಿದ್ನಲ್ಲ ಆವಾಗಷ್ಟೇ ತುಂಬ ಇನ್ ಇಂಟ್ರೆಸ್ಟಿಂದ ಮಾಡಿದ್ದೆ ಈ ಥರ ಅಲಂಕಾರ ಮಾಡೋದೆಲ್ಲ ಒಂಥರ ಖುಷಿ ಕೊಡುತ್ತೆ ಎಷ್ಟು ಸಮಾಧಾನ ಅನಿಸುತ್ತೆ ಮನಸ್ಸಿಗಲ್ವಾ ಅಲ್ವಾ ಇವಾಗ ಸ್ಯಾರಿ ಪ್ಲೇಟ್ಸ್ ಎಲ್ಲ ಕಂಪ್ಲೀಟ್ ಆಯಿತು ನೋಡಿ ಇಷ್ಟು ಹಾಕ್ಕೊಂಡ್ಮೇಲೆ ಈಗ ಸಾರಿ ಫೋಲ್ಡಿಂಗ್ ಎಲ್ಲ ರೆಡಿ ಆಗಿದೆ ಇನ್ನೇನು ಕಳ್ಸೋಕ ಅಷ್ಟೇ ಅದು ಯಾವ ರೀತಿ ಉಡ್ಸೋದು ಅಂತ ಹೇಳ್ಬಿಟ್ಟು ಈಗ ಮುಂದೆ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಚಿಕ್ಕ ಬಾಕ್ಸ್ ಇಟ್ಬಿಟ್ಟು ಅದರ ಮೇಲೆ ಕಳ್ಸೋಚ್ಂಬ್ಬಿಟ್ಟಿದ್ದೀನಿ ಅದಕ್ಕೆ ಕಂಠಕ್ಕೆ ಒಂದು ಕೋಲ್ ಕಟ್ಟಿದ್ದೀನಿ ಆ ಸ್ಯಾರಿ ಉಡ್ಸೋದಕ್ಕೆ ಗ್ರಿಪ್ ಬೇಕಾಗತ್ತಲ್ವ ಸೊ ಹಾಗಾಗಿ ಆ ಕಂಠಕ್ಕೆ ಒಂದು ಇಷ್ಟು ಉದ್ದಂದು ಸ್ಟಿಕ್ ಬೇಕಾಗತ್ತೆ ಹಾಗೆಯೇ ನಾನು ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋಸ್ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಾಗೆ ಸ್ಯಾರಿ ಟ್ರಿಪ್ಪಿಂಗ್ ವಿಡಿಯೋ ಇನ್ನೂ ಬೇರೆ ಬೇರೆ ಥರ ಉಡ್ಸೋದು ಯಾವ ಥರ ಅಂತೆಲ್ಲ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ಬ್ಯಾಕ್ ಗೋಡೆಗೆ ಹಾಕ್ತಾ ಇದ್ದೀನಲ್ಲ ಈ ಚೆಂಡುವಿನ ಹಾರ ಅಥವಾ ಏನದು ತೋರಣ ಅನ್ಬೋದು ಅದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ ಒನ್ ಸೆವೆಂಟಿ ನೈನ್ ಒನ್ ಏಯ್ಟಿ ಸಮಥಿಂಗಿಗೆ ನನಗೆ ಫೈವ್ ಪೀಸಸ್ ಬಂದಿದೆ ತುಂಬ ಉದ್ದ ಕೂಡ ಇತ್ತು ಚೆನ್ನಾಗಿತ್ತು ವರ್ತ್ ಅನ್ನಿಸ್ತು ನನಗೆ ನೋಡೋದಕ್ಕೆ ಕೂಡ ರಿಯಲ್ ಥರನೇ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಒಂಥರ ಹಬ್ಬಗಳಲ್ಲೆಲ್ಲ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇವಾಗ ಸೀರೆ ಯಾವ ಥರ ಉಡ್ಸೋದು ಅಂತ ನೋಡೋಣ ಇಲ್ಲಿ ನಾವು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಹಾಫ್ ಸ್ಯಾರಿನ ನಾನು ಅದನ್ನು ಒಂದು ದಾರ ಅಥವಾ ಏನಾದರೂ ಲೇಸ್ ಇದ್ದರೆ ಅದನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಒಳಗಡೆ ಫೋಲ್ಡ್ ಮಾಡಿ ಅದನ್ನು ಕಳ್ಸದ ಕಂಠಕ್ಕೆ ಈ ಥರ ಕಟ್ಕೋಬೇಕು ಫಸ್ಟು ಇದನ್ನು ನೀಟಾಗಿ ಟೈಟಾಗಿ ಕಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಇದನ್ನು ಆ ಲೇಸ್ನಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಆ ಕ್ಲಿಪ್ಸ್ನ ತೆಗೀತಾ ಇದ್ದೀನಿ ತೆಗೆದ ತಕ್ಷಣ ನೋಡಿ ಅದು ನರಿಗೆಗಳೆಲ್ಲ ಎಷ್ಟೊಂದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇನ್ನು ಫುಲ್ ಸ್ಯಾರಿ ಕಂಪ್ಲೀಟ್ ಆದಮೇಲೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನೆಲ್ಲ ನರಿಗೆನ ಸ್ವಲ್ಪ ಸರಿ ಮಾಡ್ಕೊಂಡ್ಬಿಟ್ಟು ಈ ಸೆರಗಿರುತ್ತಲ್ಲ ಅದನ್ನು ಹಿಂದ್ಗಡೆಯಿಂದ ಹೀಗೆ ತಗೋಬೇಕು ಒಂದು ರೌಂಡು ಇವಾಗ ಇದನ್ನು ನಾವು ಸರ್ಗ್ ಯಾವ ಥರ ಹಾಕ್ಕೊಳ್ತೀವಲ್ಲ ಅದೇ ಥರ ಮುಂದೆಯಿಂದ ಅಲ್ಲಿ ಸ್ಟಿಕ್ ಹಾಕಿದ್ವಲ್ಲ ಅಲ್ಲಿಗೆ ಹಾಕ್ಬಿಟ್ಟು ಮತ್ತೆ ಒಂದು ರೌಂಡ್ ಮುಂದೆ ತೊಗೋಬೇಕು ಅದನ್ನು ಸೆರ್ಗನ್ನ ನೋಡಿ ಈ ಥರ ಎಂಟು ಶೇಪಲ್ಲಿ ಬರಬೇಕು ಈ ಥರ ಇದನ್ನು ನೀಟಾಗಿ ಸೆಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸೊಂಟದ ಪಟ್ಟಿ ಸಹಾಯದಿಂದ ಅದನ್ನು ಕಟ್ಕೋಬೇಕು ಟೈಟಾಗಿ ನಿಲ್ಲೋದಕ್ಕೆ ಸೊಂಟದ ಪಟ್ಟಿ ಅಥವಾ ಲೇಸ್ ಯಾವುದಾದ್ರೂ ಹಾಕೋಬೋದು ನಾನಿಲ್ಲಿ ಡೈರೆಕ್ಟಾಗಿ ಸೊಂಟದ ಪಟ್ಟಿನೇ ಕಟ್ತಾ ಇದ್ದೀನಿ ಈ ಥರ ಟೈಟಾಗಿ ಕಟ್ಕೊಂಡ್ಮೇಲೆ ಒಂದು ಶೇಪ್ ಕಾಣುತ್ತೆ ನಮಗೆ ನೀಟಾಗಿ ಸೊಂಟಾಗಿ ಕಟ್ಟಿರೋ ಥರನೇ ಅನಿಸುತ್ತೆ ನೆಕ್ಸ್ಟ್ ಕಟ್ಟಿದ್ದಾದಮೇಲೆ ಕೆಳಗಡೆ ಇರೋ ನೆರಿಗೆಗಳನ್ನೆಲ್ಲ ನೀಟಾಗಿ ಸ್ವಲ್ಪ ಸೆಟ್ ಮಾಡ್ಕೋಬೇಕು ನೋಡಿ ಸೆಟ್ ಮಾಡ್ತಾ ಹೋದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಫುಲ್ಲು ಫ್ರಿಲ್ ಆಗಿ ಬರುತ್ತೆ ಇದಾದ ಮೇಲೆ ಮೇಲೆ ಸೆರ್ಗೆ ಹಾಕಿದ್ದೀನಲ್ಲ ಅದರದ್ದು ಕೂಡ ಪಿನ್ ತೆಗೆದ್ಬಿಟ್ಟು ನೆರಗಿನ ಸ್ವಲ್ಪ ಅಗಲ ಮಾಡ್ತಾ ಸೀರೆ ಉಡ್ಸೋದಕ್ಕೆ ಯಾವುದು ಅಂತ ಸೆಲೆಕ್ಟ್ ಮಾಡುವಾಗಲೇ ನಾವು ಕಾಂಟ್ರಾಸ್ಟ್ ಕಲರ್ ಇರೋದನ್ನ ನೋಡಿಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕು ಈ ಥರ ಡಬಲ್ ಕಲರ್ ಇತ್ತು ಅಂದರೆ ಅದೇ ಉಡ್ಸದ್ಮೇಲೆ ಅಂತೂ ಸಖತ್ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈಗಾಗಲೇ ಸ್ಯಾರಿ ಟ್ರೆಪ್ಪಿಂಗ್ ಕಂಪ್ಲೀಟ್ ಆಗಿದೆ ಇದನ್ನೆಲ್ಲ ನೀಟಾಗಿ ಸೆಟ್ ಮಾಡ್ಕೊಂಡ್ಬಿಟ್ಟು ಅಲಂಕಾರಕ್ಕೆ ಏನೇನು ಬೇಕೋ ಅದೆಲ್ಲ ಹಾಕ್ಕೊಳ್ಳೋದು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಉಡ್ಸಿದ್ರೆ ಸೆಟ್ ಮಾಡ್ಕೊಂಡ್ಬಿಟ್ಟು ಆ ಕೋಲೆಲ್ಲ ಸ್ವಲ್ಪ ಕ್ರಾಸ್ ಎಲ್ಲ ಆಗಿರುತ್ತೆ ನೋಡಿಬಿಟ್ಟು ಸ್ಟ್ರೈಟಾಗಿ ಮಾಡಿಕೊಂಡು ನಿಮ್ಮ ಒಡವೆಗಳೆಲ್ಲ ಯಾವುದು ಹಾಕ್ಬೇಕು ಅಂದ್ಕೊಂಡಿರ್ತಾರೆ ಅದೆಲ್ಲ ಹಾಕ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಸಿಂಪಲ್ಲಾಗಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಯಾಕಂದರೆ ಸ್ಯಾರಿನೇ ಗ್ರ್ಯಾಂಡಾಗಿರುತ್ತಲ್ವ ಸೊ ಹಾಗಾಗಿ ಒಂದು ಅಥವಾ ಎರಡು ಒಡವೆಗಳನ್ನ ಹಾಕೋರು ತುಂಬ ಚೆನ್ನಾಗಿರುತ್ತೆ ಇಷ್ಟಕ್ಕೆ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಪೂಜೆ ಎಲ್ಲ ಆದಮೇಲೆ ದೇವಿದು ಮುಖಪದ್ಮ ಎಲ್ಲ ಇಟ್ಟಾದ ಮೇಲಂತೂ ತುಂಬನೇ ಲಕ್ಷ್ಮಣವಾಗಿ ಕಾಣಿಸುತ್ತೆ ನೋಡಿದ್ರಿ ಅಲ್ವ ಎಷ್ಟು ಈಸಿಯಾಗಿ ಗ್ರ್ಯಾಂಡ್ ಲುಕ್ ಬರೋ ಥರ ಕಳ್ಸೋಕ್ಕೆ ಸೀರೆನ ಉಡಿಸ್ಬೋದು ಅಂತ ನೀವು ಕೂಡ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೋಗಿನ ಹಾಗೆಯೇ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು